ಪಾತ್ರ ಒಪ್ಪಿಕೊಳ್ಳೋಕೆ ಮೇನ್ ರೀಸನ್ ಅಂತಂದರೆ ಒಂದು ಕತೆ, ಇನ್ನೊಂದು ನನ್ನ ಪಾತ್ರ, ಇನ್ನೊಂದು ನಮ್ಮ ಊರಿನವರು, ನಮ್ಮ ಊರಲ್ಲಿ ನಡೆಯುವಂಥ ಒಂದು ಕತೆ. ಸೊ ಇದೆಲ್ಲವೂ ಕೂಡ ನನಗೆ ಆ ಒಂದು ಪ್ರೋತ್ಸಾಹ ಸಿಕ್ಕಿತು, ಪಾತ್ರನ ಒಪ್ಕೋಬೇಕು, ಈ ಸಿನಿಮಾನ ಮಾಡಬೇಕು ಅಂತ. ಸೊ ಒಂದು ಕತೆ ಸಂಪೂರ್ಣವಾಗಿ ಡೀಗ್ಲಾಗಬೇಕು ಆ ರೋಲಲ್ಲೇ ಸಾಗುತ್ತಾ ಅಥವಾ ಬಣ್ಣ ಅಂದರೆ ಬಣ್ಣ ಅಂತಂದರೆ ಇವಾಗ ನಾವು ಗ್ಲ್ಯಾಮರ್ ಅಂತಂದರೆ ಏನು ಅಂತ ಅಂದ್ಕೊತೀವಿ. ಸೊ ಟ್ರೈಬಲ್ ಅಂತಂದರೆ ಆ ಟ್ರೈಬಲ್ ಲುಕ್ ಏನು ಕೊಡಬೇಕು ಅದನ್ನು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತೀವಿ. ಸೊ ಬಣ್ಣ ಇದ್ದೇ ಇರುತ್ತೆ. ಸೊ ಆದರೆ ಅದನ್ನು ಬೇರೆ ರೀತಿ ರೀತಿ ನೀವು ನೋಡ್ಬೋದು. ಅಂದರೆ ಒಂದು ಟ್ರೈಬಲ್ ಅಂತ ಅಂದಾಗ ಆ ಲುಕ್ ಏನಿದೆ ಆ ಲುಕ್ನ ನೀವು ನೋಡ್ಬೋದು. ಸರ್ ನೀವಿವಾಗ ಟೈಟಲಲ್ಲಿ ಇನಾಮ್ದಾರ್ ಕಪ್ಪು ಸುಂದರಿಯ ಸುತ್ತ ಅಂತ ಏನಿದೆ, ಸೊ ಅವಳೇ ಅಲ್ಲಾಗಿರ್ತಾಳೆ. ಸೊ ನನ್ನ ಪಾತ್ರ ಏನಿದೆ ಅದೇ ಪಾತ್ರದ ಸುತ್ತ ನಡೆಯುವಂತಹ ಒಂದು ಕತೆ ಅದು. ಸೊ ಇಡೀ ಕತೆ ಪ್ರಾರಂಭ ಆಗೋದು ಎಲ್ಲಿಂದನೂ ಆದರೆ ಕೊನೆ ಆಗೋದು ಇವಳಿಂದ. ಸೊ ಇವಳು ಸುತ್ತ ನಡೆಯುವಂಥ ಕತೆ, ಇವಳೇ ಅಲ್ಲಿ ಮುಖ್ಯ ಭೂಮಿಕೆಯಲ್ಲಿರ್ತಾಳೆ. ಸೊ ಈಗ ಡೈರೆಕ್ಟ್ರು ಹೇಳಿದಾಗ ಹೇಳಿದ್ರು ಒಂದು ಕತೆ ಸಾಗೋದ್ರೊಳಗೆ ಇನ್ನೊಂದು ಕತೆ ತೆರೆದುಕೊಳ್ಳುತ್ತೆ ಅಂತ. ಸೊ ಕತೆ ಪೂರ್ತಿ ಅಂದರೆ ಡಬಲ್ ಶೇಡ್ ಏನಾದರೂ ನಿಮಗೆ ಇದೆಯಾ? ಡಬಲ್ ಶೇಡ್ ಇಲ್ಲ. ಅವ್ರು ಹೇಳಿದಾಗೆ ಕತೆ ಸ್ಟಾರ್ಟ್ ಆಗೋದು ಎಲ್ಲಿಂದನೋ ಸೊ ಎಂಡ್ ಆಗೋದು ಎಲ್ಲಿಂದನೋ. ಸೊ ಅದೇ ಕಪ್ಪು ಸುಂದರಿಯ ಸುತ್ತ ನಡೆಯುವಂಥ ಒಂದು ಕತೆ ಅಂತ ಅದಕ್ಕೆ ಅವ್ರು ಹೇಳಿದ್ದು. ಸ್ಟಾರ್ಟ್ ಆಗೋದು ಅವರು ಹೇಳಿದ ಹಾಗೆ ಉತ್ತರ ಕರ್ನಾಟಕದಿಂದ, ಆದರೆ ಕೊನೆ ಆಗೋದು ಈ ಒಂದು ಟ್ರೈಬಲ್ ಏನಿದೆ ಆ ಒಂದು ಕಪ್ಪು ಸುಂದರಿ ಏನಿದ್ದಾಳೆ ಅವಳು, ಐ ಮೀನ್ ಆ ಒಂದು ಹೀರೋ, ಐ ಮೀನ್ ಏನಿದ್ದಾರೆ ಅವರು ಕಿಂಗ್ ಅವರು ಏನಿದ್ದಾರೆ, ಸೊ ಅವರು ಇವಳನ್ನ ಹುಡ್ಕೊಂಡು ಬಂದದಾಗಿರ್ಬೋದು ಅಥವಾ ಅವಳು ಸುತ್ತ ನಡೆಯುವಂಥ ಒಂದು ಕತೆ. ಸೊ ಕೊನೆ ಆಗೋದು ಇವಳಿಂದ.